ಎಲ್ಲರಿಗೂ ನಮಸ್ಕಾರ. ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ನಾವು ಡ್ಯಾಶ್ ಹಾಡಿನ 10 ಮಿಲಿಯನ್ ವ್ಯೂಸ್ ಬಂದಿರುವಂತಹ ಒಂದು ಸೆಲೆಬ್ರೇಷನ್ ನ ಮಾಡ್ತಾ ಇದ್ದೀವಿ. 1 ಕೋಟಿ ವ್ಯೂಸ್ ಆಗಿದೆ, ರಿಲೀಸ್ ಆಗಿ 3 ವಾರಗಳಾಗಿದೆ. 3 ವಾರದಲ್ಲಿ 1 ಕೋಟಿ ರೀಚ್ ಆಗಿರುವಂತಹ ಒನ್ ಆಫ್ ದಿ ಫಾಸ್ಟೆಸ್ಟ್ 10 ಮಿಲಿಯನ್ ರೀಚ್ ಸಾಂಗ್ ಅಲ್ಲಿ ನಮ್ಮ ಡ್ಯಾಶ್ ಸಾಂಗ್ ಕೂಡ ಇವಾಗ ಸೇರ್ಕೊಂಡಿದೆ. ಅಂಡ್ ತುಂಬಾ ಖುಷಿ ಆಗ್ತದೆ. ಎಂಟೈರ್ ನಮ್ಮ ಸೂತ್ರಧಾರಿ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಅಂಡ್ ರಿಲೀಸ್ ಆಗಿ 3 ವಾರ ಆಗಿದ್ರು, ಇವತ್ತಿಗೆ ಟ್ರೆಂಡಿಂಗ್ 16 ಟ್ರೆಂಡಿಂಗ್ 16 ಅಲ್ಲೇ ಇದೆ. ಇಂಡಿಯಾದ ಟಾಪ್ 16 ಹಾಡುಗಳಲ್ಲಿ ನಮ್ಮ ಸೂತ್ರಧಾರಿ ಹಾಡು ಡ್ಯಾಶ್ ಸಾಂಗ್ ಕೂಡ ಒಂದು ಇನ್ನೂ ಇದೆ. ಅಂಡ್ ಅದಕ್ಕೆ ನಮ್ಮ ಕರ್ನಾಟಕದ ಜನತೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಆ ಹಾಡನ್ನ ಇಷ್ಟಪಟ್ಟು ಶೇರ್ ಮಾಡ್ತಾ ಇದ್ದೀರಾ, ರೀಲ್ಸ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಈ ಹಾಡಿನ ಲಿರಿಸಿಸ್ಟ್ ಆದ ಚೇತನ್ ಕುಮಾರ್ ಅವ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತು ಚೇತು ಇಬ್ಬರು ಈ ಹಾಡಿಗೆ ಲಿರಿಕ್ಸ್ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಇವತ್ತು ಬಂದಿಲ್ಲ, ಅವತ್ತು ಬಂದಿರಲಿಲ್ಲ, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಅಜಿತ್ ಅವರು. ನನ್ನ ಅಷ್ಟು ಚೆನ್ನಾಗಿ ವಿಡಿಯೋ ಮೇಲೆ ನಾನು ಆಮೇಲೆ ವಿಡಿಯೋದಲ್ಲಿ ಕಾಣ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾಸ್ಟ್ಯೂಮ್ ಒಂದು ಮುಖ್ಯ ಕಾರಣ. ನಾ ಕಾಸ್ಟ್ಯೂಮ್ನ ಈಸ್ ವೆರಿ ಟ್ಯಾಲೆಂಟೆಡ್. ಕೇವಲ 2 ದಿನದಲ್ಲಿ ಕಾಸ್ಟ್ಯೂಮ್ನ ರೆಡಿ ಮಾಡಿರೋದು. ಆ್ಯಂಡ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಿಮ್ಮ ಕಾಸ್ಟ್ಯೂಮ್ ಮಾಡಿದ್ದು ಲಕ್ಷ್ಮಿ ಅವರು, ಅವ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಕೊರಿಯೋಗ್ರಾಫರ್ ಮೋಹನ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಇದು ನಮ್ಮ 2ನೇ ಹಿಟ್ ಸಾಂಗು, ಮೊದಲನೇ ಹಾಡು ಪಾರ್ಟಿ ಫ್ರೀಕ್. ಇವತ್ತಿಗೆ 60 ಮಿಲಿಯನ್ ವ್ಯೂಸ್ ಆಗಿದೆ, 6 ಕೋಟಿ ಜನ ನೋಡಿದ್ದಾರೆ. ಇದು ಇವಾಗ ಡ್ಯಾಶ್ ಹಾಡು, 1 ಕೋಟಿ ಆಲ್ರೆಡಿ ರೀಚ್ ಆಗಿದೆ. ಪಾರ್ಟಿ ಫ್ರೀಕ್ನ ಆದಷ್ಟು ಬೇಗ ಓವರ್ಟೇಕ್ ಮಾಡುತ್ತೆ. ಆ್ಯಂಡ್ ದಾಸ್ ಸರ್, ಫಸ್ಟಿಗೆ ನಾನು ದಾಸ್ ಸರ್ ಜೊತೆ ನಾನು ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಿರೋದು. ಅಂದರೆ ಮುಂಚೆ ಒಂದು ಹಾಡಿಗೆ ನಾನು ಒಂದು ಚಿಕ್ಕ ರೋಲಲ್ಲಿ ಕಾಣಿಸ್ಕೊಂಡಿದ್ದೆ ಅವರ ಒಂದು ಸಾಂಗಲ್ಲಿ. ಆದರೆ ಡ್ಯಾಶ್ ಸಾಂಗ್ ಮಾಡಬೇಕಾದಾಗ ನನಗೆ ಗೊತ್ತಿರಲಿಲ್ಲ ಹೇಗಿರುತ್ತೆ ನಮ್ಮದು, ಅವ್ರದ್ದು ವೇವ್ ಲೆಂತ್ ಮ್ಯಾಚ್ ಆಗುತ್ತಾ, ಅವರು ತುಂಬ ಸೀನಿಯರು, ನಮ್ಮ ಟೇಸ್ಟ್ಗೂ ಅವ್ರ ಟೇಸ್ಟ್ಗೂ ಮ್ಯಾಚ್ ಆಗುತ್ತಾ ಅಂತ ಒಂದು ತುಂಬ ದೊಡ್ಡ ಡೌಟ್ ಇತ್ತು. ನಾನು ನವರಸನವ್ರ ಹತ್ರನೂ ಹೇಳಿದೆ, ಬ್ರೋ ಹಿಂಗೆ ನನಗೆ ಗೊತ್ತಾಗ್ತಿಲ್ಲ, ದಾಸ್ ಸರ್ನ ಹೇಗೆ ನಾನು ಹೇಗೆ ಅವ್ರ ಹತ್ರ ಕೆಲಸ ತೆಗೆಸ್ಕೊಳ್ಳೋದು ಅಂತ. ಆ್ಯಂಡ್ ಕೊರಿಯೋಗ್ರಾಫರ್ ಅವ್ರ ಜೊತೆನೂ ಮಾತಾಡಿದ್ದೆ, ಬಟ್ ಸರ್ ನಾವು ಹೇಳಿದ್ನೆಲ್ಲ ಸುಳ್ಳು ಮಾಡಿಬಿಟ್ರಿ, ನೀವು ರಿಯಲಿ ಯು ಕಿಲ್ಡ್ ಇಟ್, ಯು ನೇಲ್ಡ್ ಇಟ್ ಸರ್, ಸಾಂಗ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಅಷ್ಟು ಚೆನ್ನಾಗಿ ವಿಜುವಲ್ ಟ್ರೀಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಿಡಿಯೋ. ಆ್ಯಂಡ್ ಸಂಜನಾ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಇವರು ತುಂಬ ಒಳ್ಳೆ ಡ್ಯಾನ್ಸರು, ನಮ್ಮಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದೀವಿ ಅಷ್ಟೇ ಸ್ಟೆಪ್ಪು, ಇದರಲ್ಲಿ ತುಂಬ ಸಿಂಪಲ್ ಆಗಿದೆ. ಯಾಕಂದರೆ ಹುಕ್ ಸ್ಟೆಪ್ಸ್ ಎಲ್ಲರೂ ಮಾಡೋಕ್ಕಾಗಬೇಕು ಅಂತಂದರೆ ಡ್ಯಾನ್ಸ್ ಬರಲಿಲ್ಲ ಅಂದ್ರೂ ಅವ್ರಿಗೆ ಆ ಸ್ಟೆಪ್ ಮಾಡೋಕ್ಕೆ ಈಸಿ ಆಗಲಿ ಅಂತ ನಾವು ಹುಕ್ ಸ್ಟೆಪ್ಸ್ನ ಈಸಿಯಾಗಿ ಇಡ್ತಾ ಇದ್ವಿ. ಬಟ್ ಸಂಜನಾ ಅವರು ಶಿ ಇಸ್ ರಿಯಲಿ ಅ ವೆರಿ ಗುಡ್ ಡ್ಯಾನ್ಸರ್. ನಿಮ್ಮ ಫುಲ್ ಫ್ಲೆಜ್ ಡ್ಯಾನ್ಸ್ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಮೇ ಬಿ ನಮ್ಮ ಸಿನಿಮಾದಲ್ಲೇ ಆಗ್ಬೋದು, ಹೇಳೋಕ್ಕಾಗಲ್ಲ. ಅಂದ್ರೆ ನೆಕ್ಸ್ಟ್ ಒಂದು ಸಿನಿಮಾ ಮಾಡಿ ಇಬ್ಬರು ಇಟ್ಟು ಅಂತ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಸೊ ಅದಾದ್ಮೇಲೆ ಬಂದಿರುವಂತ ಎಲ್ಲ ಡಿಗ್ನಿಟರಿ ಸಂಜಯ್ ಗೌಡ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎ ಟು ಮ್ಯೂಸಿಕ್ ಅಲ್ಲಿ ನಮ್ಮ ಸಾಂಗ್ ರಿಲೀಸ್ ಆಯ್ತು. ಎ ಟು ಮ್ಯೂಸಿಕ್ ನಮಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನನ್ನ ಮೊದಲನೇ ಹಾಡು ರಿಲೀಸ್ ಆಗಿದೆ ಎ ಟು ಮ್ಯೂಸಿಕ್ ಅಲ್ಲಿ, ಇದು ಯಾರಿಗೂ ಗೊತ್ತಿಲ್ಲ. ಇದು 2017 2010 ಅಲ್ಲಿ, ಆಲ್ಮೋಸ್ಟ್ ಇವಾಗ 13 ವರ್ಷ ಆಯಿತು. ನನ್ನ ಮೊದಲನೇ ಹಾಡು ನನ್ನ ಪ್ರೀತಿ ಸುಳ್ಳಲ್ಲ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದು ಅವಾಗ. ಸೊ ಅದು ಎ ಟು ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗಿತ್ತು. ಅವಾಗ ಬೇರೆ ಏನೋ ಚಾನಲ್ ಇತ್ತಲ್ಲ ಸರ್, ಅವಾಗ ಅಶ್ವಿನಿ ಅಂತ ಇತ್ತು. ಸೊ ಆ ಒಂದು ಜರ್ನಿ ಅಲ್ಲಿಂದ ಕಂಟಿನ್ಯೂ ಆಗಿ ಇವತ್ತು ಡ್ಯಾಶ್ ಸಾಂಗ್ಗೆ ಇವತ್ತು ಇಲ್ಲಿವರೆಗೂ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ತಬಲನಾಣಿ ಸರು, ನಮ್ಮ ಮತ್ತು ನಾಣಿ ಸರ್ ಕಾಂಬಿನೇಷನ್ನು ಸಾಂಗಲ್ಲಿ ಕಾಣಿಸ್ಕೊಂಡಿಲ್ಲ, ಬಟ್ ಸಿನಿಮಾದಲ್ಲಿ ಒಳ್ಳೆ ಮೋಡಿ ಮಾಡಿದೆ ಅಂತ ಅನ್ಕೊಂಡಿದ್ದೇನೆ. ಅವ್ರು ಕಾಲ್ಸಿಟ್ಟಿರಲಿಲ್ಲ ಸಾಂಗಲ್ಲಿ ನಾಣಿ ಸರ್. ಆ್ಯಕ್ಚುಲಿ ಅನ್ಕೊಂಡಿದ್ವಿ ನಾಣಿ ಸರ್ನ ಕ್ಯಾಶ್ ಮಾಡಬೇಕು ಅಂತ ಸಾಂಗಲ್ಲಿ, ಬಟ್ ಫೋರ್ಸ್ಫುಲಿ ಅದನ್ನು ನಾವೇನೋ ಮಾಡಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು, ಸೊ ವಿ ಕೆಪ್ಟ್ ಇಟ್ ವೆರಿ ಕ್ಲೀನ್. ಸೊ ಬಟ್ ಸಿನಿಮಾದಲ್ಲಿ ನಂದು ಮತ್ತು ನಾಣಿ ಸರ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ಈ ಸಿನಿಮಾದ ಫೀಮೇಲ್ ಲೀಡ್ ಆ್ಯಕ್ಟ್ರೆಸ್ ಅಪೂರ್ವ ಅವರು, ಅವರು ಕೂಡ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ನನ್ನ ಜೊತೆ ಕಾಣಿಸ್ಕೊಂಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ತೆರೆ ಮೇಲೆ ಬರುತ್ತೆ, ಅದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಡೈರೆಕ್ಟ್ರು ನಮ್ಮ ಕಿರಣ್ ಅವರು, ಸೊ ಅವ್ರದ್ದು ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರ ಮಾತಿನ ಸ್ಟೈಲ್ ನೋಡಿದ್ರೆ
ಗೊತ್ತಾಗ್ತಿದೆ ನಿಮ್ಗೆ ಅವ್ರಿಗೆ ಎಷ್ಟು ಹೊಸ್ಕೊಂಡಿದ್ರು, ಕಾಯ್ಕೊಂಡಿದ್ದಾರೆ ಅವ್ರು. ಇವಾಗ ನಾನು ಮಾಡಿರೋದು ಏನಾದ್ರು ತೋರಿಸ್ಬೇಕು ಅಂತ, ಇವಾಗ ಅವ್ರಿಗೆ ಸೂತ್ರಧಾರಿಯಲ್ಲಿ ಫಸ್ಟು ಟೈಟ್ಲು ಬಂತು, ಪೋಸ್ಟ್ರು ಬಂತು. ಟೈಟ್ಲು ಬಂದಾಗ ಟೈಟ್ಲು ಫಾಂಟ್ ಡಿಸೈನ್ ಯಾರೋ ಬೇರೆಯವ್ರು ಮಾಡಿದ್ರು, ಅದಕ್ಕೆ ಕ್ರೆಡಿಟ್ ತೊಗೊಳಕ್ಕಾಗಲ್ಲ. ಪೋಸ್ಟ್ರು ಬಂತು, ಫೋಟೋ ಕ್ಲಿಕ್ ಮಾಡಿದ್ದಾರೋ ಬೇರೆಯವರು, ಅದಕ್ಕೂ ಅವ್ರು ಕ್ರೆಡಿಟ್ ತೊಗೊಳಕ್ಕಾಗಲ್ಲ. ಆಮೇಲೆ ಇವಾಗ ಸಾಂಗ್ ಬಂತು, ಸಾಂಗ್ ಕೋರಿಯೋಗ್ರಾಫ್ ಮಾಡಿದ್ದು ಬೇರೆಯವರು, ಅದಕ್ಕೂ ಅವ್ರು ಕ್ರೆಡಿಟ್ ತೊಗೊಳಕ್ಕಾಗಿಲ್ಲ. ಅದೊಂದು ತುಡಿತ ಕಾಣಿಸ್ತಾ ಇದೆ ಮನಸ್ಸಲ್ಲಿ. ಆದಷ್ಟು ಬೇಗ ಟ್ರೈಲರ್ ತೊಗೊಂಡು ಬರ್ತಾರೆ, ನಾನು ಮಾಡಿದ್ದೀನಿ ಟೀಸರ್ ಬರುತ್ತೆ, ನಾನು ಮಾಡಿದ್ದು ಏನಾದರೂ ತೋರಿಸ್ಬೇಕು ಕರ್ನಾಟಕ ಜನತೆಗೆ ಅಂತ. ಆದಷ್ಟು ಬೇಗ ಅದು ಒಂದು ಕೆಲಸ ಆಗುತ್ತೆ ಆದಷ್ಟು ಬೇಗ. ಆ್ಯಂಡ್ ಪಿ ಆರ್ ಓ ವೆಂಕಟೇಶ್ವರ್ಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಷ್ಟು ಮಾಧ್ಯಮಗಳು ಈ ಒಂದು ಕಾರ್ಯಕ್ರಮನ ಕ್ಯಾಪ್ಚರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಒಂದು ಮುಖ್ಯ ರೂವಾರಿಯಾಗಿರ್ತೀರಾ. ಆ್ಯಂಡ್ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.